ಉಪಚುನಾವಣಾ ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಕಾದಿದೆಯಾ ಕಂಟಕ ಅಂತಕ್ಕಂಥ ಒಂದು ಪ್ರಶ್ನೆ ಮೂಡ್ತಾ ಇದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಉಪ ಫಲಿತಾಂಶ ಬಂದ ಮೇಲೆ ಸಿದ್ದರಾಮಯ್ಯನವರಿಗೆ ಕಾದಿದೆಯಾ ಕಂಟಕ? ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಖೆಡ್ಡ ತೋಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಂತೆ. ನಿನ್ನೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಗುಪ್ತ ಮೀಟಿಂಗ್ ಕೂಡ ನಡೆದಿದೆ. ಹಾಗಾದರೆ ಆ ಗುಪ್ತ ಮೀಟಿಂಗ್ನಲ್ಲಿ ಆಗಿದ್ದಾದರೂ ಏನು, ಯಾರ್ಯಾರು ಪಾಲ್ಗೊಂಡಿದ್ರು, ಯಾವ ನಿರ್ಣಯಕ್ಕೆ ಬಂದಿದೆ ಈ ಸಭೆ? ರಿಸಲ್ಟ್ ಬರೋದಕ್ಕೂ ಮುನ್ನನೇ ಕಾಂಗ್ರೆಸ್ನಲ್ಲೇ ರಿಸಲ್ಟ್ ಬಂದುಬಿಟ್ಟಿದೆಯಂತೆ. ಹಾಗಾದರೆ ಏನು ರಿಸಲ್ಟ್ ಅದು ನೋಡ. ಓಕೆ, ರಿಸಲ್ಟ್ ಬರೋದಕ್ಕೆ ಮುನ್ನವೇ ಕಾಂಗ್ರೆಸ್ನಿಂದ ರಿಸಲ್ಟ್ ರೆಡಿಯಾಗಿದೆಯಂತೆ. 4ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಲ್ಲ ಅಂತ ಫಿಕ್ಸ್ ಆಗಿದೆಯಂತೆ ಕೈಪಡೆ ಈಗಾಗಲೇ. ಹಾಗಾಗಿ ಕಾಂಗ್ರೆಸ್ಗೆ ಆಗೋ ಹಿನ್ನಡೆಯನ್ನು ಸಿದ್ದರಾಮಯ್ಯನವರ ತಲೆಗೆ ಕಟ್ಟೋದಕ್ಕೆ ಪ್ಲ್ಯಾನ್ ನಡೆದಿದೆ. ರಾಜ್ಯಸಭಾ ಸದಸ್ಯರೊಬ್ಬರ ಕಚೇರಿಯಲ್ಲಿ ಹಿರಿಯ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆಯಂತೆ. ಡಿಸೆಂಬರ್ 11 ಅಥವಾ 12 ದೆಹಲಿಗೆ ಮೂಲ ಕೈಪಡೆ ಹೋಗುತ್ತೆ. ತಮಗಿಷ್ಟ ಬಂದವರಿಗೆ ಟಿಕೆಟ್ ಕೊಡಿಸ್ಕೊಂಡ್ರು ಸಿದ್ದರಾಮಯ್ಯನವರು. ಯಾವ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಸಿದ್ದರಾಮಯ್ಯ. ಇದುವೇ ಪಕ್ಷದ ಹಿನ್ನಡೆಗೆ ಕಾರಣ ಅಂತ ಸಿದ್ದರಾಮಯ್ಯನವರ ವಿರುದ್ಧ ದೂರು ಕೊಡೋದಕ್ಕೆ ಸಜ್ಜಾಗಿದ್ದಾರಂತೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಹಿನ್ನಡೆಯಾಗ್ತಾ ಇದೆ. ಆದರೂ ಪ್ರಶ್ನಾತೀತ ನಾಯಕರಂತೆ ಸಿದ್ದರಾಮಯ್ಯ ವರ್ತಿಸ್ತಾ ಇದ್ದಾರೆ. ಸಿಎಲ್ಪಿ ಅಥವಾ ವಿಪಕ್ಷ ನಾಯಕನ ಸ್ಥಾನದಿಂದ ತಲೆದಂಡ ಮಾಡಿ ಅಂತ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯೋದಕ್ಕೆ ಮೂಲ ಕಾಂಗ್ರೆಸ್ಸಿಗರು ಸಜ್ಜಾಗಿದ್ದಾರೆ. ರಿಸಲ್ಟ್ ಬರೋದಕ್ಕೆ ಮುನ್ನವೇ ಕಾಂಗ್ರೆಸ್ನಿಂದ ರಿಸಲ್ಟ್. 4ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಲ್ಲ ಅಂತ ಫಿಕ್ಸ್ ಆಗಿದೆ ಕೈಪಡೆ. ಕಾಂಗ್ರೆಸ್ಗೆ ಆಗೋ ಹಿನ್ನಡೆಯನ್ನು ಸಿದ್ದರಾಮಯ್ಯನವರು ತಲೆಗೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸುಕೇಶ್ ಅವರಿಂದ. ಸುಕೇಶ್, ಯಾವಾಗ ನಡೀತು ಈ ಮೀಟಿಂಗ್, ಯಾರ್ಯಾರು ಪಾಲ್ಗೊಂಡಿದ್ರು, ಯಾಕೆ ಸಿದ್ದರಾಮಯ್ಯನವರ ಮೇಲೆ ಅಥವಾ ಸಿದ್ದರಾಮಯ್ಯನವರ ತಲೆದಂಡಕ್ಕೆ ಇವರು ಪ್ರಯತ್ನ ಪಡ್ತಾ ಇದ್ದಾರೆ? ಅರವಿಂದ್, ನಿನ್ನೆ ಸಂಜೆ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರ ಕಚೇರಿಯಲ್ಲಿ ನಡೆದಂಥ ಒಂದು ಗುಪ್ತವಾದ ಒಂದು ಸಭೆ ಇದು. ಆ ಸಭೆಯಲ್ಲಿ ಸಿದ್ದರಾಮಯ್ಯ ವಿರೋಧಿ ಬಣದ ನಾಯಕರುಗಳೆಲ್ಲ ಸೇರಿಕೊಂಡು ಒಂದು ಸಭೆಯನ್ನು ನಡೆಸಿರುವಂಥದ್ದು. ಉಪಚುನಾವಣಾ ಫಲಿತಾಂಶ ಏನಾಗ್ಬೋದು, ಆನಂತರ ನಾವು ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಸಭೆಯನ್ನು ನಡೆಸಿದರೆ. ಸಭೆಯಲ್ಲಿ 3 ರಾಜ್ಯಸಭಾ ಸದಸ್ಯರು, ಮಾಜಿ ಸಚಿವರುಗಳು ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಜನ ಮುಖಂಡರುಗಳು, ಹಿರಿಯರು ಭಾಗವಹಿಸಿದ್ರು ಅನ್ನುವಂಥ ಖಚಿತವಾದ ಮಾಹಿತಿ ಪಬ್ಲಿಕ್ ಟಿವಿಗೆ ಸಿಗ್ತಾ ಇರುವಂಥದ್ದು. ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರುವಂಥದ್ದು ಕಾಂಗ್ರೆಸ್ 4ಕ್ಕಿಂತ ಹೆಚ್ಚು ಸ್ಥಾನವನ್ನು ಗಳಿಸುವಂಥ ಸ್ಥಿತಿ ಸದ್ಯಕ್ಕಂತೂ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಕಾಂಗ್ರೆಸ್ಗೆ ಹಿನ್ನಡೆ ಅನ್ನೋದು ಸ್ಪಷ್ಟವಾಗಿ ಆಗುತ್ತೆ. ಹಿನ್ನಡೆ ಆದರೆ ಇದಕ್ಕೆ ಹೊಣೆ ಯಾರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ. ಸಹಜವಾಗಿ ಏಕ ಅಭಿಪ್ರಾಯವಾಗಿ ಏಕನಾಯಕತ್ವದಲ್ಲಿ ಎಲ್ಲರಿಗೂ ಟಿಕೆಟನ್ನು ಕೊಡಿಸಿಕೊಂಡಂಥ ಸಿದ್ದರಾಮಯ್ಯವರೇ ಈ ಸೋಲಿನ ಹೊಣೆಯನ್ನು ಹೊರಬೇಕಾಗುತ್ತೆ ಅನ್ನುವಂಥ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡಿಕೊಂಡು 11 ಅಥವಾ 12 ತಾರೀಕು ಹೈಕಮಾಂಡ್ ಯಾವತ್ತು ಸಮಯವನ್ನು ನಿಗದಿ ಮಾಡುತ್ತೋ ಅವತ್ತು ದೆಹಲಿಗೆ ಹೋಗಿ ಹೈಕಮಾಂಡನ್ನು ಭೇಟಿ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಹೈಕಮಾಂಡ್ ಭೇಟಿಗೆ ಸಮಯಾವಕಾಶವನ್ನು ಕೂಡ ಈಗಾಗಲೇ ಕೇಳಿದ್ದಾರೆ. ಒಂದಂತೂ ಸ್ಪಷ್ಟವಾಗಿದೆ, ಫಲಿತಾಂಶಕ್ಕೆ ಮುಂಚಿತವಾಗಿಯೇ ಕಾಂಗ್ರೆಸ್ ಪಾಳೆಯದಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಕೆಡ್ಡ ತೋಡಲಿಕ್ಕೆ ಒಂದು ಸಿದ್ಧತೆ ಅಂತೂ ನಡೆಯುತ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯವರ ತಲೆದಂಡ ಆಗಬೇಕು ಈ ಬಾರಿ ಸೋತ್ರೆ ಅನ್ನುವಂಥ ಸ್ಪಷ್ಟವಾದ ಪಟ್ಟಣ ಹೈಕಮಾಂಡ್ ಮುಂದೆ ಇಡಲಿಕ್ಕೆ ಈಗಾಗಲೇ ಹಿರಿಯ ನಾಯಕರುಗಳು ಸಿದ್ಧತೆಯನ್ನು ಆರಂಭಿಸ್ತಾರೆ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.